ಬಿಜೆಪಿ ಪಾಳ್ಯದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಭಾರಿ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸೋದಕ್ಕೆ ಬಿಎಸ್ವೈ ಸೂತ್ರವನ್ನು ರೆಡಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ತರುವುದೇ ಬಿಎಸ್ವೈ ಬಿಜೆಪಿಯ ಅಜೆಂಡಾ. ಯಡಿಯೂರಪ್ಪ ಮೂಲಕ ಅಸಲಿ ಆಟ ಶುರು ಮಾಡಿದ ಹೈಕಮಾಂಡ್ ಶಟ್ಟರ್ ಫ್ಯಾಕ್ಟರ್ ವರ್ಕ್ ಆಗದಂತೆ ಮಾಡೋದಕ್ಕೆ ಚಕ್ಮೇಟ್ ಇಡೋದಕ್ಕೆ ಬಿಜೆಪಿ ತಯಾರಿಯನ್ನ ರಣತಂತ್ರವನ್ನ ರೂಪಿಸ್ತಾ ಇದೆ. ಇದು ಬಿಎಸ್ವೈ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಇನ್ಸ್ಟಾ ಇನ್ಸೈಡ್ ಸ್ಟೋರಿ. ಇದು ಅತಿ ದೊಡ್ಡ ಘೋಷಣೆಗೆ ಸಿದ್ಧವಾಯ್ತ ಕೇಸರಿ ಪಡೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ಗೆ ತಿರುಗೇಟು ಕೊಡೋದಕ್ಕೆ ಪ್ರಬಲ ಅಸ್ತ್ರ ಸಿದ್ಧಪಡಿಸಿದೆ ಬಿಜೆಪಿ. ವೋಟ್ ಬ್ಯಾಂಕ್ ಭದ್ರ ಪಡಿಸ್ಕೊಳ್ಳೋದಕ್ಕೆ ಈಗ ತಂತ್ರವನ್ನ ಬಿಜೆಪಿ ರೂಪಿಸಿದೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತ ಚದುರದಂತೆ ಪ್ಲಾನ್ ಅನ್ನ ಬಿಜೆಪಿ ಮಾಡಿದೆ. ಶಟ್ಟರ್ ಕಾಂಗ್ರೆಸ್ ಸೇರ್ಪಡೆಯಾದರೂ ಕೂಡ ಬಿಜೆಪಿಗೆ ಏನು ಪೆಟ್ಟು ಬೀಳಬಾರ್ದು, ಆ ರೀತಿಯಾಗಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತು. ಲಿಂಗಾಯತ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಲಿಂಗಾಯತ ಮತಗಳು ಚದುರದಂತೆ ಅನುಸರಿಸಬೇಕಾದ ನಡೆ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಲಿಂಗಾಯತರನ್ನೇ ಸಿಎಂ ಮಾಡ್ತೀವಿ, ಕೇಂದ್ರ ನಾಯಕರ ಬಾಯಲ್ಲೂ ಲಿಂಗಾಯತ ಸಿಎಂ ಅಂತ ಹೇಳಿಸ್ಬೇಕು. ಕಾಂಗ್ರೆಸ್ ವಿರುದ್ಧ ಲಿಂಗಾಯತ ಅಸ್ತ್ರವನ್ನ ಬಳಸಬೇಕು, ಲಿಂಗಾಯತ ಸಿಎಂ ಮಾಡಿ ಅಂತ ಕಾಂಗ್ರೆಸ್ಗೆ ಸವಾಲನ್ನು ಹಾಕಬೇಕು. ಇದರಿಂದ ಪಕ್ಷಕ್ಕಾಗಿರುವ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ. ಈ ಒಂದು ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಿ. ಶೆಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ತೀರ್ಮಾನ. ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಸಿಎಂ ಮಾಡಿತ್ತು, ಪಕ್ಷದಲ್ಲಿ ಎಲ್ಲವನ್ನೂ ಅನುಭವಿಸಿ ಹೋದ್ರು ಅಂತ ಪ್ರಚಾರ ಮಾಡಬೇಕು. ಶೆಟ್ಟರ್ ವಿರುದ್ಧವಾಗಿ ಹೋದಲ್ಲಿ ಬಂದಲ್ಲಿ ಪಕ್ಷ ಎಲ್ಲ ಕೊಟ್ಟರು, ಪಕ್ಷ ಬಿಟ್ಟೋದ್ರು ಅಂತ ಶೆಟ್ಟರ್ ವಿರುದ್ಧವಾಗಿ ಹೇಳ್ತಾ ಇರಬೇಕು. ಸಭೆಯಲ್ಲಿ ಯಡಿಯೂರಪ್ಪ ಸೇರಿ ಪ್ರಮುಖ ನಾಯಕರನ್ನು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬಿಜೆಪಿ ತೊರೆದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ ಪಾಳಿಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಎಲ್ಲ ಒಂದು ಕಡೆ ಭಯ ಏನು ಸ್ಟಾರ್ಟ್ ಆಯಿತು ಅಂದರೆ ಲಿಂಗಾಯತ ಮತಗಳು ಎಲ್ಲಿ ಡಿವೈಡ್ ಆಗಿಬಿಡುತ್ತೋ, ಚದುರುಬಿಡುತ್ತೋ ಅನ್ನೋ ಭಯ ಇತ್ತು. ಹೀಗಾಗಿ ಇದ್ಯಾವುದು ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಚಿಂತನೆಯಲ್ಲಿ ಬಿಜೆಪಿ ಇತ್ತು. ಈಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ ಏನು ಚರ್ಚಿಸ್ತಾರೆ ಅಂದರೆ ಶೆಟ್ಟರ್ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋದರೂ ಕೂಡ ಲಿಂಗಾಯತ ಮತಗಳು ಮಾತ್ರ ಕಾಂಗ್ರೆಸ್ಗೆ ಹೋಗಬಾರ್ದು. ಏನು ಮಾಡಬೇಕು ಅಂದರೆ ಹೋದಲ್ಲಿ ಬಂದಲ್ಲಿ ನಾವು ಲಿಂಗಾಯತರು ಶೆಟ್ಟರು ಅವ್ರನ್ನ ಸಿಎಂ ಮಾಡಿದ್ವಿ, ಕಾಂಗ್ರೆಸ್ ಮಾಡುತ್ತೆ. ಹಾಗಾದರೆ ಶೆಟ್ಟರೀಗ ಕಾಂಗ್ರೆಸ್ಗೆ ಹೋಗಿದಾರಲ್ವಾ, ಹಾಗಾದರೆ ಅಲ್ಲಿ ಸಿಎಂ ಆಗ್ತಾರ ಅವರು. ಇನ್ನೊಂದು ಪ್ರಮುಖವಾಗಿ ಕಟೀಲ್ ಕೂಡ ಮೊನ್ನೆ ಲಿಂಗಾಯತರು ಬಿಜೆಪಿಯಿಂದ ಸಿಎಂ ಆಗ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಅದನ್ನೇ ಕೇಂದ್ರ ನಾಯಕರಿಂದ ಹೇಳ್ಸೋದಕ್ಕೂ ಕೂಡ ರೆಡಿ ಆಗಿರುವಂಥದ್ದು ಬಿಜೆಪಿ. ಜೊತೆಗೆ ಹೋದಲ್ಲಿ ಬಂದಲ್ಲಿ ಡ್ಯಾಮೇಜ್ ಮಾಡ್ತಾ ಹೋಗಬೇಕು ಶೆಟ್ಟರಿಗೆ. ನಮ್ಮ ಪಕ್ಷ ಎಲ್ಲ ಕೊಡ್ತು ಆದರೂ ಬಿಟ್ಟೋದ್ರು, ನಮ್ಮ ಪಕ್ಷ ಎಲ್ಲ ಕೊಡ್ತು ಆದರೂ ಬಿಟ್ಟೋದ್ರು ಅಂತ ಲಿಂಗಾಯತ ನಾಯಕರಿಗೆ ಈಗ ಸಿಎಂ ಪಟ್ಟ ಕಟ್ತೀವಿ ಅಂತ ಘೋಷಣೆ ಮಾಡ್ತಾ ಕೇಂದ್ರ ನಾಯಕರಿಂದ ಹೇಳಿಸ್ತಾ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗದಿರೋ ರೀತಿಯಾಗಿ, ಡೈವರ್ಟ್ ಆಗದಿರೋ ರೀತಿಯಾಗಿ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಸಭೆಯಲ್ಲಿ ಚರ್ಚೆಯನ್ನು ಆಯಿತು. ಈ ಚರ್ಚೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಪವರ್ ಟಿವಿಗೆ ಸಿಕ್ಕಿದೆ. ಈ ಚರ್ಚೆಯಲ್ಲಿ ಆಗಿರುವಂಥದ್ದು ಇಷ್ಟೇ, ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಹೋಗದಿರೋ ರೀತಿ ಬಿಜೆಪಿ ಏನು ಮಾಡಬೇಕು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಒಂದು ಪಾಯಿಂಟ್ ಬಂದು